ಕರ್ನಾಟಕ ಸರ್ಕಾರ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಡಾಕ್ಟರ್ ಜಿ ಶಂಕರ್ ಸಹಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜು ಹಾಗೂ ಸ್ನಾತಕೋತ್ತರ ಅಧ್ಯಯನ ಕೇಂದ್ರ ಅಜ್ಜರಕಾಡು ಉಡುಪಿ ಇವರ ಸಂಯುಕ್ತ ಆಶ್ರಯದಲ್ಲಿ ರಾಷ್ಟ್ರೀಯ ಕ್ರೀಡಾ ದಿನಾಚರಣೆಯು ಉಡುಪಿಯ ಅಜ್ಜರಕಾಡು ಪುರಭವನದಲ್ಲಿ ನಡೆಯಿತು. ಕ್ರೀಡಾ ಸಚಿವ ಪ್ರಮೋದ್ ಮಧ್ವರಾಜ್ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ರಾಜ್ಯದ ಬಜೆಟ್ನಲ್ಲಿ ತಲಾ 2 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ರಾಜ್ಯದಲ್ಲಿ 2 ಕ್ರೀಡಾ ವಿಜ್ಞಾನ ಕೇಂದ್ರಗಳನ್ನು ಪ್ರಾರಂಭಿಸಲು ಘೋಷಿಸಿದ್ದು, ಬೆಂಗಳೂರಿನಲ್ಲಿ ಮತ್ತು ಉಡುಪಿಯಲ್ಲಿ ಈ ಕೇಂದ್ರಗಳನ್ನು ಪ್ರಾರಂಭಿಸಲು ಈಗಾಗಲೇ ಮಂಜೂರಾತಿಯನ್ನು ನೀಡಲಾಗಿದ್ದು, ಈ ಕೇಂದ್ರದಲ್ಲಿ ಕ್ರೀಡಾಪಟುಗಳಿಗೆ ಅಗತ್ಯವಾದ ಪೌಷ್ಟಿಕ ಆಹಾರದ ತಯಾರಿ, ಅಗತ್ಯ ವಸ್ತುಗಳ ಸಂಶೋಧನೆ, ಗಾಯಗೊಂಡ ಕ್ರೀಡಾಪಟುಗಳಿಗೆ ನೀಡಬೇಕಾದ ಚಿಕಿತ್ಸೆ, ಪುನರ್ವಸತಿ ಹಾಗೂ ವೈಜ್ಞಾನಿಕ ರೀತಿಯಲ್ಲಿ ಕ್ರೀಡಾಪಟುಗಳ ಸಾಧನೆಯನ್ನು ಉತ್ತಮಪಡಿಸಲು ಅಗತ್ಯವಿರುವ ಸಂಶೋಧನಾ ಚಟುವಟಿಕೆಗಳನ್ನು ಕೈಗೊಳ್ಳಲಾಗುವುದು ಎಂದರು. ನಗರಸಭೆ ಅಧ್ಯಕ್ಷೆ ಮೀನಾಕ್ಷಿ ಮಾಧವ್ ಬನ್ನಂಜೆ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ದಿನಕರ್ ಬಾಬು ಮೊದಲಾದವರು ಉಪಸ್ಥಿತರಿದ್ದರು. ಮೆಡಿಸಿನ್ ಇರ್ಬೋದು, ಸ್ಪೋರ್ಟ್ಸ್ ಮೆಡಿಸಿನ್ ಇರ್ಬೋದು, ಅಥವಾ ರಿಹ್ಯಾಬಿಲಿಟೇಷನ್ ಇರ್ಬೋದು, ಅವ್ರಿಗೇನಾದ್ರು ಗಾಯ ಮಾಡಿಕೊಂಡ್ರೆ ಅವರಿಗೆ ಚಿಕಿತ್ಸೆ ಕೊಡ್ತಕ್ಕಂಥದ್ದು, ರಿಹ್ಯಾಬಿಲಿಟೇಷನ್ ಮಾಡ್ತಕ್ಕಂಥದ್ದು. ಅದಕ್ಕಾಗಿ ನಾವು 2 ಸೈನ್ಸ್ ಸೆಂಟರ್ಗಳನ್ನು, ಸ್ಪೋರ್ಟ್ಸ್ ಸೈನ್ಸ್ ಸೆಂಟರ್ಗಳನ್ನು ರಾಜ್ಯಕ್ಕೆ ಮುಖ್ಯಮಂತ್ರಿಗಳು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ. 2 ಕೋಟಿ ವೆಚ್ಚದಲ್ಲಿ 4 ಕೋಟಿಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ 1 ಸೈನ್ಸ್ ಸ್ಪೋರ್ಟ್ಸ್ ಸೈನ್ಸ್ ಸೆಂಟರನ್ನು ಬೆಂಗಳೂರಿನಲ್ಲಿ, ಮತ್ತೊಂದು ಸ್ಪೋರ್ಟ್ಸ್ ಸೈನ್ಸ್ ಸೆಂಟರನ್ನು ಉಡುಪಿಯಲ್ಲಿ ಪ್ರಾರಂಭ ಮಾಡಲಿಕ್ಕೆ ನಾನು ಮಂಜೂರಾತಿಯನ್ನು ನೀಡಿದ್ದೇನೆ ಅಂತಕ್ಕಂಥ ಮಾತು ಕೂಡ ನಾನು ಹೇಳಬೇಕಾಗ್ತದೆ. ಅಮೆರಿಕದಿಂದ ತರಿಸುವಂಥ ಕೆಲವು ಎಕ್ವಿಪ್ಮೆಂಟ್ಸನ್ನು ತರಿಸಿ ಉತ್ತಮವಾದಂಥ ಒಂದು ಬಾಡಿ ಬಿಲ್ಡಿಂಗಿಗೆ ಬೇಕಾದಂಥ ಒಂದು ಜಿಮ್ನೇಷಿಯಮನ್ನು ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ. ಅದರಲ್ಲಿ ಕೂಡ 2 ಕೋಟಿ ರೂಪಾಯಿ 2 ಕೋಟಿ ರೂಪಾಯಿ 2, ಅದು ಕೂಡ 1 ಬೆಂಗಳೂರಿಗೆ ಮತ್ತೊಂದು ಉಡುಪಿಗೆ ಸ್ಯಾಂಕ್ಷನ್ ಮಾಡಿದ್ದೇನೆ ಅಂತಕ್ಕಂಥದ್ದನ್ನು ಕೂಡ ನಾನು ಹೇಳಬೇಕಾಗ್ತದೆ. ಅದೇ ರೀತಿಯಲ್ಲಿ ಇವತ್ತು ನಮ್ಮ ಕ್ರೀಡಾ ಹಾಸ್ಟೆಲ್ ಏನಿದೆ, ರಾಜ್ಯದಲ್ಲಿ ಸುಮಾರು 4 ಕ್ರೀಡಾ ಹಾಸ್ಟೆಲ್, ಮಹಿಳೆಯರಿಗಾಗಿ ಕ್ರೀಡಾ ಹಾಸ್ಟೆಲ್, ಯಾಕಂದರೆ ಈ ಹುಡುಗರು ಮತ್ತು ಹುಡುಗಿಯರು ಒಂದೇ ಹಾಸ್ಟೆಲ್ನಲ್ಲಿ ಇದ್ದಾರೆ. ಸೊ ಹಾಗಾಗಿ ನಾನು ಮುಖ್ಯಮಂತ್ರಿಗಳ ಹತ್ರ ಹೇಳಿದೆ, ಇನ್ನು ನಾವು ಹೆಚ್ಚಿನ ಮಹಿಳಾ ಕ್ರೀಡಾ ಹಾಸ್ಟೆಲ್ಗಳನ್ನು ನಾವು ನಿರ್ಮಾಣ ಮಾಡಬೇಕು ಅಂತ ಹೇಳಿದಾಗ ತಲಾ 1 ಕೋಟಿಯಲ್ಲಿ 4 ಮಹಿಳಾ ಕ್ರೀಡಾ ಹಾಸ್ಟೆಲ್ಗೆ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದರಲ್ಲಿ 1 ಕೋಟಿ ರೂಪಾಯಿಯನ್ನು ಉಡುಪಿ ಜಿಲ್ಲೆಗೆ, ನಮ್ಮ ಉಡುಪಿಯ ಕ್ರೀಡಾ ಹಾಸ್ಟೆಲ್ಗೂ ಕೂಡ ನಾನು ಮಂಜೂರು ಮಾಡಿಸಿದ್ದೇನೆ.